SSP Enterprise and the Prathama Barige number 1 on unit and Manado. Illen Marty and the fabrication gain and the Samantha Patti, the desk code ugly, cot ugly, fabrication ugly. Prathi on the manufacturer either unit Badado. Unit and you know the stock items are like Melam Yawe type design and the Kate author design good at the welding ugly, cutting ugly, Prathi on the Illin the manufacturer again, Amel a bare cut a unit game over Tanto, either Paspatamara, Madasa. ಇಲ್ಲಿ ಪ್ರತಿಯೊಂದು ಐಟಮ್ಸ್ ಹಾ ಏನೇನು ರಿಕ್ವೈರ್ಮೆಂಟ್ ಬಂದ್ರೆ ಇಲ್ಲಿಂದಾನೆ ನಾವು ಪ್ರತಿಯೊಂದು ಮ್ಯಾನುಫ್ಯಾಕ್ಚರ್ ಮಾಡಿ ಕಳಿಸೋದು ಮನೆಗಾಗ್ಲಿ ಆಫೀಸ್ಗಾಗ್ಲಿ ಯಾವ ತರ ಬೇಕಾದ್ರೂ ಸೇಫ್ ಲಾಕರ್ ಆಗ್ಲಿ ಇದಾಗ್ಲಿ ಅಲ್ಮರ ಯಾವ ಟೈಪ್ ಬೇಕಾದ್ರೆ ಮಾಡ್ತೀವಿ. ಈಗ ನಾವು ನೋಡ್ತಾ ಇದೀವಿ ಆಲ್ರೆಡಿ ಇದು ಗ್ಲಾಸ್ ಡೋರ್ ಅಲ್ಮರ ಲೈಬ್ರರಿ ಯೂಸ್ ಮಾಡೋ ಅಂತ ಅಲ್ಮರ ಇದನ್ನ ಮಾಡ್ತಾ ಇದೀವಿ. ಆಮೇಲೆ ಯೂಶ್ವಲಿ ನಾವೇನ್ ಮಾಡ್ತೀವಿ ಮನೆಗೆ ಯಾವ ಟೈಪ್ ಬೇಕಾದ್ರೂ ಮನೆಗೂ ಮಾಡ್ಕೊಡ್ತೀವಿ ಸರ್. ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ ಡಿಫ್ರೆಂಟ್ ಗೇಟ್ ಆ ಥರ ಯಾವ ಥರ ಕಸ್ಟಮರ್ ರಿಕ್ವೈರ್ಮೆಂಟ್ ಇದೆ ಆ ಥರ ಮಾಡ್ಕೊಡ್ತೀವಿ. ಸೊ ಈಗ ನೋಡ್ತೀನಿ SSP Enterprise ಮ್ಯಾನುಫ್ಯಾಕ್ಚರ್ಸ್ ಅಲ್ಲಿ ಯೂನಿಟಲ್ಲಿ ಇದು ನಮ್ಮದು ಇರೋದು ಸ್ಟಾಕ್ ಬೋರ್ಡ್ ಅಲ್ಲಿ ನಮ್ಗೆ ಯಾವ ಡಿಸೈನ್ ಬೇಕು ಯಾವ ಟೈಪ್ ಬೇಕು ಅಂತ ಎಲ್ಲ ನಾವು ಇಲ್ಲಿ ಟೈಪ್ ಡಿಫ್ರೆಂಟ್ ಆಗಿ ಡಿಸೈನ್ ಇಟ್ಟಿರ್ತೀವಿ. ಈ ಇಂಡಸ್ಟ್ರಿಯಲ್ ನೋಡೋಕ್ರೆ ಇಂಡಸ್ಟ್ರಿಯಲ್ ಲಾಕರ್ಸ್ ಅಂತೀವಿ. ಇಂಡಸ್ಟ್ರಿಯಲ್ ಲಾಕರ್ಸ್ ಅಲ್ಲಿ ಬಂದು 8 ಡೋರ್ 10 ಡೋರ್ 12 ಡೋರ್ಸ್ ಇದೆಲ್ಲರೂ ಅವರು ಲಗೇಜ್ ಇಟ್ಬಿಟ್ಟು ಅವ್ರು ಬ್ಯಾಗ್ಸ್ ಇಟ್ಬಿಟ್ಟು ಲಾಕ್ ಮಾಡೋ ಅಂಥ ಲಾಕರ್ಸ್ಗಳಿದೆ. ಆಮೇಲೆ ನಮ್ಮಲ್ಲಿ ಬುಕ್ ಕೇಸ್ ಅಂತ ಇದೆ, ಲೈಬ್ರರಿಗೆ ಅಂತ ಯೂಸ್ ಮಾಡೋಂಥ ಬುಕ್ ಕೇಸ್ಗಳಿದೆ. ಆಮೇಲೆ ಮನೆಗೆ ಯೂಸ್ ಮಾಡೋಂಥ ಹಲ್ಮೆರಸ್ ಇದ್ದಾವೆ. ಪ್ರತಿಯೊಂದು ಐಟಮ್ಸ್ ಯಾವ್ಯಾವ ಥರ ರಿಕ್ವೈರ್ಮೆಂಟ್ ಏನಂತ ಬರ್ತದೋ ಆ ಥರ ಮಾಡ್ತೀವಿ. ಆಮೇಲೆ ನೀವು ನೋಡಿದ್ರೆ ಆಫೀಸ್ ಅಲ್ಮೆರೆಗಳು ನೋಡಿ, ಆಫೀಸ್ ಅಲ್ಮೆ ಬಹುತೇ ತುಂಬ ಡಿಸೈನ್ಸ್ ಬರ್ತದೆ. ಸ್ಟಾರ್ಟೆಡ್ ಆ್ಯಂಗಲ್ ರ್ಯಾಕ್ ಆಗ್ಬೋದು, ಟೇಬಲ್ಸ್ ಆಗ್ಬೋದು, ಫರ್ನಿಚರ್ ವೆರೈಟಿ ಟೈಪ್ಸ್ ಇದೆ. ಯಾವ ಟೈಪ್ ಬೇಕಾದ್ರೂ ಮಾಡ್ಕೊಡೋ ಕೆಪಾಸಿಟೀಸ್ ಇದೆ ಸರ್. ಯಾವ ಥರ ಮೆಟೀರಿಯಲ್ಸ್ ಹೇಳ್ಬೇಕಾದ್ರೂ ಮಾಡಿ ಕೆಲಸ ಮಾಡ್ಕೊಡ್ತೀವಿ ಸರ್. ನೋಡ್ತಾ ಇರೋ ಐಟಮ್ಸ್ ಎಲ್ಲ ಇಲ್ಲಿ ನಾವು ಹಾಸ್ಟೆಲ್ ಆ್ಯಂಡ್ ಪಿ ಜಿಸು
ಇವ್ರಿಗೆಲ್ಲ ಯೂಸ್ ಮಾಡೋ ಅಂತ ಬಂಕರ್ ಕಾರ್ಡ್ಸ್ ಅಂತೀವಿ. ಬಂಕರ್ ಕಾರ್ಡ್ಸ್ ಅಲ್ಲಿ ಏನಾದ್ರೆ ಎಲ್ಲರು ಸಿಂಗಲ್ ಹಾಕ್ಬೋದು ಅಂಡ್ ಡಬಲ್ಸ್ ಹಾಕ್ಬೋದು. ಎಲ್ಲರೂ ಏನಾದ್ರೆ ಅನ್ಸೈಟ್ ಜಾಗ ಇರಲ್ಲ, ಹಾಗಾಗಿ ಕೆರೆಡ್ ಹಾಕಿರ್ತಾರೆ. ನಾ ಮಾಡೋ ಹೊಸ ಸಿಸ್ಟಮ್ ಅಲ್ಲಿ ಏನಾಗಿದೆ, ಬಂಕರ್ ಕಾರ್ಡ್ಸ್ ಅಂತ ಆಲ್ಮೋಸ್ಟ್ 2 ಟೈಪ್ಸ್ ಅಂತ ಮಾಡಿದೀವಿ. ಕೆಳಗಡೆ ಒಬ್ರು ಮಲ್ಕೋಬೋದು, ಮೇಲ್ಗಡೆ ಒಬ್ರು ಮಲ್ಕೊಡು. ಅದೇನಾದ್ರೆ ಲೈಟ್ ಗೇಜ್ ಅನ್ನು ಮಾಡೋದ್ರಿಂದ ಒಂದು ದಿನದಲ್ಲಿ ಎರಡು ದಿನದಲ್ಲಿ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ 6 ಮಂತ್ಸ್ ಅಲ್ಲಿ ಕಟ್ ಆಗೋದು. ಇದು ಮ್ಯಾಕ್ಸಿಮಮ್ ಒಂದು 10 ಇಯರ್ಸ್ ಆದರೂ ಏನಾಗದಿರೋಂಥ ಕಾಸ್ಟು ನಾವು ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀವಿ. ರೀಸನಬಲ್ ಆಗಿ ಏನು ಕಾಸ್ಟ್ ಆಗುತ್ತೋ ಆ ರೀಸನಬಲ್ ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ನೀವು ನೋಡ್ತಾ ಇರೋ ಮಿಷಿನ್ ಬಂದ್ಬಿಟ್ಟು ಟಿಕ್ ವೆಲ್ಡಿಂಗ್ ಅಂತ. ಆಲ್ಮೋಸ್ಟ್ ಸುಮಾರು ನೋಡಿದ್ರೆ ಚಿಕ್ಕ ಚಿಕ್ಕ ಫ್ಯಾಕ್ಟ್ರಿಲಿ ಯಾವುದ್ರಲ್ಲಿ ಇರೋಲ್ಲ. ಈ ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ ಇದ್ರೂ ಫಿನಿಷಿಂಗ್ ಬಂದು ತುಂಬ ಚೆನ್ನಾಗಿ ಬರ್ತದೆ. ನಾವು ಈ ವೆಲ್ಡಿಂಗ್ ಮಾಡಬೇಕಾದ್ರೆ ಎಲ್ಲ ವೆಲ್ಡಿಂಗ್ ರೆಡ್ ಹಾಕೊಂಡು ಬರ್ನಿಂಗ್ ಮಾಡೋ ಥರ ಟೆಕ್ನಿಕಲಜ್ ಎಲ್ಲ ಹಳೆ ಕಾಲ ಆಯ್ತು ಸರ್. ಈಗ ಹೊಸ ಟೆಕ್ನಿಕಲ್ ಬಂದು ಟಿಕ್ ವೆಲ್ಡಿಂಗ್ ಅಂತ ಹೇಳ್ತೀವಿ ಸರ್. ಅದು ಒಂದು ಸರಿ ನಾವು ಫಿಕ್ಸ್ ಮಾಡಿಬಿಟ್ರೆ ಫಿನಿಷಿಂಗ್ ಥರ ನೀಟಾಗಿ ಬರ್ತಾ ಇರ್ತದೆ. ಇದು ಮಿಷಿನ್ಸ್ ಇದೆ, ಇದರಲ್ಲಿ ಏನು ಮಾಡುತ್ತೆ ಅಂದರೆ ನಾವು ಎಜ್ಜಸ್ ಆಗಲಿ ಕಾರ್ನರ್ ಆಗಲಿ ಫುಲ್ಲು ನಾವು ಬೀಡಿಂಗು ಮ್ಯಾನ್ಯಲ್ ಕೆಲಸ ಮಾಡೋಂಗಿಲ್ಲ. ಮ್ಯಾನ್ಯಲ್ ಅಂದರೆ ಈ ಮಿಷಿನ್ ಕೆಲಸ ಮಾಡುತ್ತೆ. ನಾವು ಕೈಯಲ್ಲಿ ಮಾಡೋದು 1 ಅವರ್ ಕೆಲಸ ಇದ್ದರೂ ಇದರಲ್ಲಿ ವಿತಿನ್ 10 ಸೆಕೆಂಡಲ್ಲಿ ಕೆಲಸ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಇದರಲ್ಲಿ ತುಂಬ ಟೆಕ್ನಾಲಜಿ ಮಿಷಿನ್ಸ್ ಹಾಕಿದ್ದೀವಿ ಸರ್. ಹಾಗಾಗಿ ನಮ್ಗೆ ಏನು ಪ್ರೊಡಕ್ಷನ್ ಪ್ಲ್ಯಾನ್ ಮಾಡ್ತೀವೋ ಆ ಪ್ರೊಡಕ್ಷನ್ ಬೇಗ ಬೇಗ ಫಿನಿಷ್ ಮಾಡೋಷ್ಟು ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್. ಸರ್, ಇದು ಮುಂಚೆ ನೋಡಿದ್ರೆ ಇದು ಬಂದ್ಬಿಟ್ಟು ಬೀಡಿಂಗ್ ಮಿಷಿನ್ ಅಂತ. ಫಸ್ಟ್ ಒಂದು ಬೀಡಿಂಗ್ ಮಿಷಿನ್ ಮುಂಚೆ ಬೇಕಾದ್ರೆ ನಮಗೆ ಕಟಿಂಗ್ ಮಿಷಿನ್. ಈ ಕಟಿಂಗ್ ಮಿಷಿನ್ ಏನಾಗುತ್ತೆ ಅಂದರೆ ನಾವು ಚಿಕ್ಕ ಚಿಕ್ಕ ಕಟಿಂಗ್ ಮಿಷಿನ್ ಮಾಡ್ಕೊಂಡಿರೋದ್ರಿಂದ ಇದರಲ್ಲಿ ಏನಾಗುತ್ತೆ, ವಿತಿನ್ 10 ಸೆಕೆಂಡಲ್ಲಿ ಒಂದು ಬೋರ್ಡ್ ಕಟ್ ಆಗುತ್ತೆ. ನಮ್ಮದು ಬೋರ್ಡ್ ಬರೋದು 8x6. 8x6 ನಾವು ಇದರಲ್ಲಿ ಕಟ್ ಮಾಡಿದ್ರೆ ವಿತಿನ್ ನಮಗೆ 10 ಸೆಕೆಂಡಲ್ಲಿ ಒಂದು ಬೋರ್ಡ್ ಕಟ್ ಆಗುತ್ತೆ. ಮ್ಯಾಕ್ಸಿಮ್ ಯಾವ ಡಿಸೈನ್ ಬೇಕು, ಯಾವ ಥರ ಡಿಸೈನ್ ಬೇಕು ಹೇಳ್ತೀರೋ ಆ ಡಿಸೈನನ್ನು ಕಟ್ ಮಾಡ್ತೀವಿ. ಪ್ರೊಡಕ್ಷನ್ ಅಷ್ಟೇ, ಆದಷ್ಟು ಬೇಗ ಬೇಗ ಪ್ರೊಡಕ್ಷನ್ ಮಾಡೋ ಟೆಕ್ನಾಲಜಿ ಇರೋದ್ರಿಂದ ಈ ಥರ ಮಿಷಿನ್ಗಳಲ್ಲೇ ನಾವು ಹಾಕಿ ಪ್ರೊಡಕ್ಷನ್ ತೆಗಿತಾ ಇದ್ದೀವಿ ಸರ್. ಸೈಜ್ ನೀವು ನೋಡ್ತಾ ಇರೋದು ಬಂದು ಟೇಬಲ್ಸ್ಗಳು. ಟೇಬಲ್ಸ್ಗಳು ಯಾವ ಟೈಪ್ ಮಾಡ್ತಾ ಅಂತ ಯಾರಿಗೂ ಗೊತ್ತಿಲ್ಲ. ಟೇಬಲ್ಸ್ಗಳು ನಾವು ಯಾವ ಥರ ಇರ್ತಾರೆ ಅಂದರೆ ಈ ಥರ ಯೂನಿಟ್ ಬಾಕ್ಸ್ ಥರ ಮಾಡಿಟ್ಟಿರ್ತೀವಿ. ಒಂದೇ ಟೇಬಲಲ್ಲಿ ಯಾವ ಸೈಜ್ ಬೇಕಾದ್ರೆ ಆ ಸೈಜ್ ಮಾಡ್ಬೋದು. 2x3 ಆಗ್ಬೋದು, 2x4 ಬಾದು, ಆಫೀಸ್ ಟೇಬಲ್ ಆಗ್ಬೋದು, ದೊಡ್ಡ ಟೇಬಲ್ ಯಾವ ಥರ ಬೇಕಾದ್ರೆ ಮಾಡ್ಬೋದು. ಟೇಬಲ್ ನಾವು ಯಾವ ಥರ ಮಾಡ್ತೀವಿ ಈ ಥರ ಯೂನಿಟ್ ಬಾಕ್ಸಾಗಿ ರೆಡಿ ಮಾಡಿ ಇಟ್ಟಿರ್ತೀವಿ. ಆಲ್ಮೋಸ್ಟ್ ಈ ಥರ ಮಾಡಿದಾಗ ಒಂದೇ ಡ್ರಾಯರ್ ಓಪನ್ ಮಾಡಿದ್ರೆ ಜಸ್ಟ್ ಎಲ್ಲ ಓಪನ್ ಆಗುತ್ತೆ. ಬೇಡ ಕ್ಲೋಸ್ ಮಾಡಿದ್ರೆ ಎವ್ರಿಥಿಂಗ್ ಕ್ಲೋಸ್. ಈ ಥರ ರೆಡಿ ಇಟ್ಟಿರ್ತೀವಿ. ಈ ಥರ ಬಂದು ಅಂಗಡಿಯವರೆಲ್ಲ ಬಂದು ನಮ್ಮಲ್ಲಿ ಎಲ್ಲರೂ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಯಾವ ಥರ ಬೇಕೋ ಆ ಥರ ಸೇಲ್ ಮಾಡ್ತೀವಿ. ನೀವು ನೋಡ್ತಾ ಇರೋ ಇದು ಟೈಲರಿಂಗ್ ಮಿಷಿನ್. ಇದು ಪ್ಲಸ್ಸು ಕ್ಲಾತ್ನ ಬಟ್ಟೆ ಚೇರು ಸ್ಟಿಚ್ ಮಾಡೋದು. ಆಲ್ಮೋಸ್ಟು ಫಾರ್ಮು ಬಟ್ಟೆ ಕಾಯರ್ ಎಲ್ಲ ಹಾಕಿ ಸ್ಟಿಚ್ ಮಾಡಿ ಈ ಥರ ರೆಡಿ ಮಾಡೋದು. ಸರ್, ನೀವು ಇಷ್ಟೊತ್ತವರೆಗೆ ನೀವು ನೋಡ್ತಾ ಇದ್ದು ನಮ್ಮದು ಮ್ಯಾನುಫ್ಯಾಕ್ಚರ್ ಹೇಗಾಗುತ್ತೆ ಏನಾಗುತ್ತೆ ಅಂತೆಲ್ಲ ತೋರಿಸ್ತಾ ಇದೆ. ಈಗ ಫಿನಿಷಿಂಗ್ ಪ್ರಾಜೆಕ್ಟ್ ನಿಮಗೆ ತೋರಿಸ್ತೀನಿ. ನಮ್ಮದು SSP ಎಂಟರ್ಪ್ರೈಸಸಲ್ಲಿ ನಮ್ದು ಏನೇನಂತ ಮಾಡ್ತೀವಿ ಅಂದರೆ ಎಲ್ಲ ಫರ್ನಿಚರ್ನು ನನ್ನದು ಸ್ವಲ್ಪ ಶ್ಯಾಂಪಲ್ ಇದೆ, ಅದನ್ನು ನೀವು ಒಂದು ಡಿಸ್ಪ್ಲೇ ನಿಮಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಮ್ಮದು ನೋಡಿ ಈ ಥರ ನಮ್ಮದು ಸ್ಟೂಡೆಂಟ್ ಡೆಸ್ಕ್ ಆಗ್ಬೋದು, ಈ ಥರ ಸಿಮ್ಮರ್ ಆಲ್ಮೋಸ್ಟ್ ಬೇಕಾದಷ್ಟು ನಾವು ಡೆಸ್ಕ್ ಮಾಡಿದ್ದೀವಿ. ಆಲ್ಮೋಸ್ಟ್ ಈ ವರ್ಷದಲ್ಲೇ ನಾವು ಮೋರ್ ದನ್ 1000 ಡೆಸ್ಕ್ ಮೇಲೆ ನಾವು ಆಲ್ರೆಡಿ ಮಾಡಿದ್ದೀವಿ. ಈ ಥರ ಡೆಸ್ಕು, ಈ ಥರ ಅಂದರೆ ಬೇಬಿ ಡೆಸ್ಕಸ್ಸು, ಚಿಕ್ಕ ಮಕ್ಕಳು ಕೂತ್ಕೊಂಡು ಮಾಡೋವಂಥ ಡೆಸ್ಕ್ಗಳು, ಆಮೇಲೆ ಇದು ನೋಡಿದ್ರೆ ದೊಡ್ಡವ್ರು ಕೂತ್ಕೊಳ್ಳೋ ಅಂಥದ್ದು, ಆ ಥರ ಚೇರ್ಸ್ ಆಗಲಿ ಟೇಬಲ್ಸ್ ಆಗಲಿ ನಮಗೆ ಗೊತ್ತಿರೋಷ್ಟು ಒಂದೊಂದು ಸ್ವಲ್ಪ ಶ್ಯಾಂಪಲ್ ಇಟ್ಟಿದ್ದೀವಿ. ಅದೇ ಕಸ್ಟಮರ್ ಯಾವ ಥರ ರಿಕ್ವೈರ್ಮೆಂಟ್ ಬರ್ತದೋ ಆ ಡಿಸೈನ್ ಸಹ ನಾವು ಮಾಡ್ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಇಲ್ಲಿ ನೋಡಿದ್ರೆ ನೀವು ಬಂಕರ್ ಕಾರ್ಡ್ಸು, ಈ ವರ್ಷದಲ್ಲಿ ಸುಮಾರು ಇಲ್ಲ ಅನ್ನೊಂದು 6-7 ಸಾವಿರ ಬಂಕರ್ ಕಾರ್ಡ್ಸ್ ನಾವು ಮಾಡಿದ್ದೀವಿ. ಇದು ಸಿಂಗಲ್ ಕಾರ್ಡ್ಸ್ ಇದ್ದಾವೆ. ನಿಮ್ಗೆ ಯಾವ ಟೈಪ್ ಬೇಕು ಹೇಳ್ತೀರೋ ಆ ಟೈಪ್ ನಾವು ರೆಡಿ ಮಾಡ್ಕೊಳ್ಳೋಕ್ಕೆ ನಾವು ರೆಡಿ ಇದ್ದೀವಿ. ನೀವು ಬನ್ನಿ, ರೀಸನಬಲಾಗಿ ಕ್ವಾಲಿಟಿ ಚೆನ್ನಾಗಿರೋದು ನಾವು ಮಾಡ್ಕೊಡ್ತೀವಿ. ಸಹ
ಹೇಳಿದ್ನಲ್ಲ ಸರ್ ಈ ಮಿಷಿನ್ ಅಲ್ಲಿ ಏನೇನು ಕೆಲಸ ಆಗುತ್ತೆ ಅಂದ್ರೆ ನೋಡಿ, ಇದು ನಾವು ಮಾಡಿರೋದು, ಇದು ಟೇಬಲ್ಸ್ ಆಲ್ ರೆಡಿ ಆಗಿದೆ. ವಿತಿನ್ 1 ಅವರ್ ಇದೊಂದು ಟೇಬಲ್ ರೆಡಿ ಆಗಿದೆ. ಕಸ್ಟಮರ್ ರಿಕ್ವೈರ್ಮೆಂಟ್ ಯಾವ ಥರ ಬರುತ್ತೋ ಆ ಥರ ನೋಡ್ಕೊಂಡು, ಕ್ವಾಲಿಟಿ ವೈಸ್ ಆಗಲಿ, ರಿಕ್ವೈರ್ಮೆಂಟ್ ಆಗಲಿ, ಅವರು ಅರ್ಜೆಂಟ್ ಬೇಕಾದ್ರೆ ಅರ್ಜೆಂಟು ಯಾವ ಥರ ಇರ್ತಾರೋ ಆ ಥರ ನಾವು ರೆಡಿ ಮಾಡಿಕೊಡ್ತೀವಿ ಸರ್. ಆಮೇಲೆ ಡಿಫ್ರೆಂಟ್ ಆಗಿ ಡಿಸೈನ್, ಯಾವ ಡಿಸೈನ್ ಒಬ್ಬೊಬ್ಬರು ಕಸ್ಟಮರ್ ಒಂದೊಂದು ಕಲರ್ ಕೇಳ್ತಾರೆ, ಒಬ್ಬರು ಡಿಸೈನ್ ಕೇಳ್ತಾರೆ, ಅವ್ರು ಯಾವ ಟೈಪ್ ಇರ್ತಾರೋ ಆ ಟೈಪ್ ನಾವು ರೆಡಿ ಮಾಡಿಕೊಡ್ತೀವಿ ಸರ್. ಅಲ್ಲಿವರೆಗೂ ಇವತ್ತು ವುಡನ್ ಐಟಮ್ ಆಗಲಿ, ಫರ್ನಿಚರ್ ಆಗಲಿ ಎಲ್ಲ ಮಾಡಿದ್ರು. ಇದು ನಂಬರ್ 3 ಯೂನಿಟ್ ಅಂತೀವಿ. ಯೂನಿಟಲ್ಲಿ ಏನಂದರೆ ಮನೆಗೆ ಬೇಕಾದ ಫ್ಯಾಬ್ರಿಕೇಶನು, ಆಫೀಸ್ ಬೇಕಾದ ಗ್ರಿಲ್ ವರ್ಕು, ಸೇಫ್ಟಿ ಡೋರ್ಸು, ಆಮೇಲೆ ಎಂತ MS ಸ್ಟೇರ್ ಕೇಸು, ಆಮೇಲೆ ಪ್ರತಿಯೊಂದು ಐಟಮ್ಸು ನಾವು ಇಲ್ಲಿ ರೆಡಿ ಮಾಡ್ತೀವಿ. ಇಲ್ಲೆಲ್ಲ ಏನಂತ ನೀವು ಯಾವ ಡಿಸೈನ್ ಬರ್ತದೆ ಮನೆಗಳಿಗೆ, ವಿಂಡೋ ಗ್ರಿಲ್ ಹಾಕ್ಬೋದು, ಡೋರ್ಸ್ ಹಾಕ್ಬೋದು, ಪ್ರತಿಯೊಂದು ನಾವು ಇಲ್ಲಿ ರೆಡಿ ಮಾಡ್ತೀವಿ. ಇಲ್ಲಿ ಓನ್ಲಿ MS ಫ್ಯಾಬ್ರಿಕೇಶನ್ ವರ್ಕ್ ಮಾತ್ರ ನಾವು ಸ್ಟಾರ್ಟ್ ಮಾಡಿಡ್ತೀವಿ ಸರ್.